ಎಲ್ಲರಿಗೂ ಸ್ವಾಗತ. ನಾನು ಎನ್ ಜಿ ಅನಂತಮೂರ್ತಿ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಲ್ಲಿ ಹಿಂದೂಸ್ತಾನಿ ಸಂಗೀತ ವಿಷಯದ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ದ್ವಿತೀಯ ಪಿ ಯು ಸಿ ಹಿಂದೂಸ್ತಾನಿ ವಿಷಯದ ವಿದ್ಯಾರ್ಥಿಗಳಿಗಾಗಿ ತಬಲಾ ವಿಷಯದ ಸಂಬಂಧಪಟ್ಟು ಹಿಂದಿನ ವರ್ಷದ ತಾಳಗಳನ್ನು ಸಹ ಪುನರಾವಲೋಕನ ಮಾಡಿಕೊಳ್ತಾ ಅಥವಾ ಪುನರ್ಮನನ ಮಾಡಿಕೊಳ್ತಾ ಮುಂದಿನ ಭಾಗವಾಗಿ ಅಭ್ಯಾಸ ಮಾಡಲಿಕ್ಕಿದ್ದೇವೆ. ಒಂದೊಂದೇ ಅಧ್ಯಾಯವನ್ನು ನಾವು ವಿಶ್ಲೇಷಿಸ್ತಾ ಅಭ್ಯಾಸ ಮಾಡಿಕೊಳ್ತಾ ಮುಂದೆ ಸಾಗೋಣ. ಈ ತನಕವೂ ಸಹ ಪರಿಸ್ಥಿತಿ ಬದಲಾಗದೇ ಇರುವ ಕಾರಣ ಮನಸ್ಥಿತಿಯನ್ನೇ ಬದಲಾಯಿಸಿಕೊಂಡು ಈ ಮಾಧ್ಯಮದ ಮೂಲಕ ನಿಮ್ಮ ಎದುರಿಗೆ ಇದ್ದೇನೆ. ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭಾಶಯಗಳೊಂದಿಗೆ ಸ್ವಾಗತವನ್ನು ಹೇಳ್ತಾ ಅಭ್ಯಾಸವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ದಾದರಾ ತಾ, ಈ ತಾಳ ಕಳೆದ ವರ್ಷ ನೀವು ಅಭ್ಯಾಸ ಮಾಡಿದ್ದೀರಿ. ಇದರ ಸ್ವರೂಪ ಹೇಗಿದೆ ಎಂಬುದನ್ನು ಮತ್ತೊಮ್ಮೆ ನೋಡೋಣ. ಲಕ್ಷಣಗಳು ಹೇಗಾಗಿದೆ ಅಥವಾ ಇದರ ಮಾಹಿತಿ, ಈ ದಾದರಾ ತಾಳ ಹೇಗಿದೆ, ಇದರ ಸ್ವರೂಪ ಇದೆ. ಮಾತ್ರಗಳು ಆರು ಮಾತ್ರಗಳನ್ನು ಈ ತಾಳ ಹೊಂದಿದೆ. ಎರಡು ಖಂಡಗಳಿವೆ. ಆ ಖಂಡಗಳನ್ನು ಹೇಗೆ ವಿಭಾಗ ಮಾಡಿದ್ದಾರೆ ಅಂದರೆ ಮೂರು ಮೂರು ಮಾತ್ರೆಗಳಿಗೆ ಒಂದೊಂದು ಖಂಡದಂತೆ ಎರಡು ಖಂಡಗಳನ್ನಾಗಿ ವಿಭಾಗ ಮಾಡಿದ್ದಾರೆ. ಖಂಡ ಎರಡು ವಿಭಜನೆ ಮೂರು ಈಗಾಗಲೇ. ಪೆಟ್ಟು ಈ ತಾಳದಲ್ಲಿ ಒಂದನೇ ಮಾತ್ರೆಗಿದೆ. ಖಾಲಿ ನಾಲ್ಕನೇ ಮಾತ್ರೆ. ಸಂ ಮೊದಲನೇ ಮಾತ್ರೆ. ಎಲ್ಲ ತಾಳಗಳಲ್ಲಿಯೂ ಸಹ ನೀವು ಈಗಾಗಲೇ ಕಲಿತಿರುವ ಹಾಗೆ ಸಂಗೀತದಲ್ಲಿ ಸಮ್ಮಿಗೆ ಮಹತ್ವ ಇರುವುದರಿಂದ ಮೊದಲನೇ ಮಾತ್ರೆ ಸಮ್ ಆಗಿರ್ತದೆ. ಯಾವಾಗ ಅಲ್ಲಿ ಪೆಟ್ಟು ಇರಲಿ ಖಾಲಿ ಇರಲಿ ಯಾವುದೇ ಇದ್ರೂ ಸಹಿತ ಸಮ್ ಮೊದಲನೇ ಮಾತ್ರೆಗೆ ಇರ್ತದೆ. ಸಂಗೀತದಲ್ಲಿ ಸಮ್ಮಿಗೆ ಮಹತ್ವ ಇರುವುದರಿಂದ ಇವುಗಳನ್ನು ನಾವು ಚಿಹ್ನೆಗಳ ಮೂಲಕ ಲಿಪಿಯಲ್ಲಿ ಬರೆಯುವಾಗ ಸಮ್ಮನ್ನ ಈ ಚಿಹ್ನೆಯ ಮೂಲಕ ಗುರುತಿಸುತ್ತೇವೆ. ಹಾಗೆಯೇ ಖಾಲಿಯನ್ನು ಜೀರೋ ಈ ಸಂಕೇತದ ಮೂಲಕ ಗುರುತಿಸುತ್ತೇವೆ. ಪೆಟ್ಟನ್ನು ಅಂಕೆಗಳ ಮೂಲಕ ಗುರುತಿಸುತ್ತೇವೆ. ವಿಭಜನೆ ಅಥವಾ ಖಂಡಗಳನ್ನು ಲಂಬ ಗೆರೆ ಎಳೆಯುವ ಮೂಲಕ ಗುರುತಿಸುತ್ತೇವೆ. ಮಾತ್ರೆಗಳನ್ನು ಸಹ ಅಂಕೆಗಳ ಮೂಲಕ ಗುರುತಿಸುತ್ತೇವೆ. ಇವಿಷ್ಟು ಈ ತಾಳದ ಸ್ವರೂಪ. ಆರು ಮಾತ್ರೆಗಳಿವೆ, ಎರಡು ಖಂಡಗಳಿವೆ. ಖಂಡಗಳ ವಿಭಜನೆಯನ್ನು ಮೂರು ಮೂರು ಮಾತ್ರೆಗಳಂತೆ ವಿಭಜಿಸುತ್ತೇವೆ. ಪೆಟ್ಟು ಮೊದಲನೇ ಮಾತ್ರೆಗಿದೆ, ಖಾಲಿ ನಾಲ್ಕನೇ ಮಾತ್ರೆಗಿದೆ, ಸಮ್ ಮೊದಲನೇ ಮಾತ್ರೆಗಿದೆ. ಇವು ಈ ತಾಳದ ಸ್ವರೂಪ. ಇವನ್ನು ನಾವು ಲಿಪಿಯಲ್ಲಿ ಬರೆಯಲಾಗಿ ಹೇಗೆ ನೋಡಿ, ಒಂದು ಎರಡು ಮೂರು ನಾಲ್ಕು ಐದು ಆರು ಅಂಕೆಗಳನ್ನು ಬರೆದಿದ್ದೇವೆ. ಅಂದರೆ ಮಾತ್ರೆಗಳು ಆರು ಇವೆ ಈ ತಾಳದಲ್ಲಿ, ಅವನ್ನು ನಾವು ಅಂಕೆಗಳ ಮೂಲಕ ಗುರುತಿಸಿದ್ದೇವೆ. ಅವಕ್ಕೆ ಸರಿಯಾಗಿ ಬೋಲುಗಳನ್ನು ಸೇರಿಸಲಾಗಿದೆ. ದಾ ದಿ ನಾ ದಾ ತಿ ನಾ ನೋಡಿ, ಆರು ಮಾತ್ರೆಗಳಲ್ಲಿ ಸರಿಯಾಗಿ ಬೋಲುಗಳನ್ನು ಸೇರಿಸಿದ್ದೇವೆ. ಈಗ ನೋಡಿ, ಮೊದಲನೇ ಮಾತ್ರೆ ಕೆಳಗಡೆಗೆ ಗುಣಿದ ಚಿಹ್ನೆಯನ್ನು ಕೊಟ್ಟಿದ್ದೇವೆ. ಇದು ಸಮ್ಮಿನ ಚಿಹ್ನೆ. ಇಲ್ಲಿ ಒಂದನೇ ಮಾತ್ರೆಗೆ ಪೆಟ್ಟು ಸಹ ಇದೆ. ಪೆಟ್ಟು ಒಂದನೇ ಮಾತ್ರೆಗೆ ಇದೆ. ಒಂದನೇ ಮಾತ್ರೆಗೆ ಪೆಟ್ಟು ಇದ್ರೂ ಸಹಿತ ನಾವು ಇಲ್ಲಿ ಸಮ್ಮಿನ ಚಿಹ್ನೆಯನ್ನು ಕೊಟ್ಟಿದ್ದೇವೆ. ಯಾಕೆಂದರೆ ಸಂಗೀತದಲ್ಲಿ ಸಮ್ಮಿಗೆ ಅತಿ ಮಹತ್ವ ಇರುವುದರಿಂದ ಸಮ್ಮಿನ ಚಿಹ್ನೆಯನ್ನು ಕೊಟ್ಟಿದ್ದೇವೆ. ಇಲ್ಲಿ ಖಾಲಿ ಕೆಲವೊಂದು ತಾಳಗಳಲ್ಲಿ ಮುಂದೆ ನೀವು ಅಭ್ಯಾಸ ಮಾಡಿರುವುದರಲ್ಲಿ ಖಾಲಿ ಮೊದಲನೇ ಮಾತ್ರೆಗೂ ಖಾಲಿ ಬರಬಹುದು ಕೆಲವೊಂದು ತಾಳಗಳು. ಅದು ಖಾಲಿಯಲ್ಲಿ ಅಥವಾ ಪೆಟ್ಟು ಇರಲಿ ಯಾವುದೇ ಇದ್ರೂ ಸಹಿತ ಇಲ್ಲಿ ಸಮ್ಮಿಗೆ ನಾವು ಮಹತ್ವ ಇರುವುದರಿಂದ ಸಮ್ಮಿನ ಚಿಹ್ನೆಯನ್ನು ಕೊಟ್ಟಿದ್ದೇವೆ, ಕೊಡಬೇಕು. ಇನ್ನು ನಾಲ್ಕನೇ ಮಾತ್ರೆಗೆ ಈಗಾಗಲೇ ನೀವು ನೋಡಿದಂತೆ ನಾಲ್ಕನೇ ಮಾತ್ರೆಗೆ ಖಾಲಿಯ ಜಾಗ ಇದೆ. ಅಲ್ಲಿ ಈ ಚಿಹ್ನೆಯನ್ನು ಜೀರೋ ಅಥವಾ ಸೊನ್ನೆಯ ಚಿಹ್ನೆಯನ್ನು ಕೊಟ್ಟು ಖಾಲಿಯ ಸ್ಥಾನವನ್ನು ಗುರುತಿಸುತ್ತೇವೆ. ಇವಿಷ್ಟು ಈ ತಾಳದ ಸ್ವರೂಪವನ್ನು ನಾವು ಲಿಪಿಬದ್ಧಗೊಳಿಸಲಾಗಿದೆ. ಈಗಾಗಲೇ ನೀವು ಪ್ರಥಮ ವರ್ಷದಲ್ಲಿ ತಿಳ್ಕೊಂಡ ಹಾಗೆ
ಒಂದು ತಾಳದ ಮಾಹಿತಿಯನ್ನು ಕೇಳಿದಾಗ ಓದಲು ಅಥವಾ ಪ್ರಾಯೋಗಿಕವಾಗಿ ನೀವು ಹೇಳುವಾಗ ಒಂದು ತಾಳದ ಮಾಹಿತಿಯನ್ನು ಹೇಳಿ ಅದನ್ನು ಈ ರೀತಿಯಾಗಿ ಕೈಯ ಸಂಕೇತದ ಮೂಲಕ ನಾವು ತೋರಿಸ್ತಾ ಇದ್ದೇವೆ. ಆದರೆ ಶಾಸ್ತ್ರ ಸಂಬಂಧವಾಗಿ ಪ್ರಶ್ನೆಗಳು ಬಂದಾಗ ಈ ಸ್ವರೂಪವನ್ನು ನಾವು ಅಥವಾ ಈ ವಿವರಗಳನ್ನು ನಾವು ಲಿಪಿಬದ್ಧಗೊಳಿಸುವಾಗ ಈ ರೀತಿಯ ಸಂಕೇತಗಳನ್ನು ಬಳಸಿ ನಾವು ಲಿಪಿಬದ್ಧಗೊಳಿಸಬೇಕಾಗುತ್ತದೆ. ಖಂಡದ ಚಿಹ್ನೆಯನ್ನು ಲಂಬ ಗೆರೆಗಳಿರುವುದರ ಮೂಲಕ ಗುರುತಿಸ್ತೇವೆ. ಇಲ್ಲಿ ಮೂರು ಮಾತ್ರೆಗಳಿಗೆ ಒಂದು ಖಂಡದಂತೆ ಎರಡು ಖಂಡ ಮಾಡಲಾಗಿದೆ ನೋಡಿ. ಮೂರು ಮಾತ್ರೆ ಆದಮೇಲೆ ಒಂದು ಲಂಬ ಗೆರೆಗಳಿದೆ, ಇದು ಎರಡು ಖಂಡಗಳಂತೆ ಮೂರು ಮೂರು ಮಾತ್ರೆಗಳು ವಿಭಜಿಸಬೇಕು. ಇವಿಷ್ಟು ಈ ತಾಳದ ಸ್ವರೂಪ. ಇನ್ನು ಈ ತಾಳವನ್ನು ನಾವು ಪ್ರಾಯೋಗಿಕವಾಗಿ ಹೇಳುವುದಿದ್ದಲ್ಲಿ ನೋಡಿ, ಆರು ಮಾತ್ರೆಗಳ ತಾಳ ಮೊದಲನೇ ಮಾತ್ರೆಗೆ ಪೆಟ್ಟು ತೋರಿಸಿದೆ. ಪೆಟ್ಟನ್ನು ಹೀಗೆ ತೋರಿಸ್ತಾ ಇದೆ, ಇದು ಪೆಟ್ಟಿನ ಚಿಹ್ನೆ. ಇನ್ನು ನಾಲ್ಕನೇ ಮಾತ್ರೆಗೆ ಖಾಲಿಯ ಜಾಗ ಇದೆ, ಅಲ್ಲಿ ಈ ರೀತಿಯಾಗಿ ಓಪನ್ ಹಸ್ತದ ಮೂಲಕ ಅಥವಾ ಹಸ್ತವನ್ನು ಬಿಚ್ಚಿ ತೋರಿಸ್ತಾ ಇದ್ದೇವೆ. ಯಾಕೆಂದರೆ ನೋಡಿ ಏನಿದೆ, ಏನಿಲ್ಲ ಖಾಲಿ. ಹಾಗೆ ಖಾಲಿಯ ಸಂಕೇತವನ್ನು ಇಲ್ಲಿ ನಾಲ್ಕನೇ ಮಾತ್ರೆಗೆ ಇರುವುದರಿಂದ ನಾಲ್ಕನೇ ಮಾತ್ರೆಯ ಎಣಿಸುವ ಟೈಮಿಗೆ ಅಥವಾ ಎಣಿಸುವಗಳಿಗೆ ಹೀಗೆ ಮಾಡಿ ತೋರಿಸ್ತೇವೆ. ಉಳಿದ ಕಡೆಗಳಲ್ಲಿ ಅಂದರೆ ಎರಡು ಮೂರು ಹಾಗೂ ಐದು ಆರನೇ ಮಾತ್ರೆಗಳಿಗೆ ಯಾವುದೇ ಚಿಹ್ನೆ ಇಲ್ಲ, ಚಿಹ್ನೆ ಇಲ್ಲ ಅಂದರೆ ಪೆಟ್ಟು ಅಥವಾ ಖಾಲಿಯ ಜಾಗ ಇರುವುದಿಲ್ಲ. ಹಾಗಾಗಿ ಈ ಎರಡು ಇಲ್ಲಿ ಎರಡು ಒಟ್ಟು ಈ ನಾಲ್ಕು ಮಾತ್ರೆಗಳ ಎಣಿಸುವ ಟೈಮ್ನಲ್ಲಿ ನಾವು ಯಾವುದೇ ಸಂಕೇತಗಳನ್ನು ಬಳಸದೆ ಕೇವಲ ಎಣಿಸುವಷ್ಟೇ ಕೆಲಸವನ್ನು ಮಾಡ್ತೇವೆ. ಯಾಕೆಂದರೆ ಆರು ಮಾತ್ರೆಗಳನ್ನು ನಾವು ಆವರ್ತನ ಆರು ಮಾತ್ರೆಗಳ ಆವರ್ತನಕ್ಕೆ ಒಂದು ತಾಳ ನಿಗದಿಯಾಗಿದೆ. ಹಾಗಾಗಿ ಇವನ್ನು ಹೇಳುವಾಗ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್, ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್, ಒಂದು ಎರಡು ಮೂರು ನಾಲ್ಕು ಐದು ಆರು. ಹೀಗೆ ಕ್ರಿಯೆ ಇದೆ, ಸಶಬ್ದ ಕ್ರಿಯೆ ಅಂದರೆ ಶಬ್ದ ಸಹಿತವಾದ ಕ್ರಿಯೆಯನ್ನು ಬಳಸ್ತಾ ಇದ್ದೇವೆ, ಇದು ಪೆಟ್ಟಿನ ಚಿಹ್ನೆ. ಇನ್ನು ಶಬ್ದರಹಿತವಾದ ಕ್ರಿಯೆ ಕ್ರಿಯೆ ಇದೆ, ನಿಶಬ್ದ ಕ್ರಿಯೆ ಖಾಲಿಯ ಜಾಗವನ್ನು ತೋರಿಸುವಂಥದ್ದು. ಒಂದು ಎರಡು ಮೂರು ನಾಲ್ಕು ಐದು ಆರು. ಇದಕ್ಕೆ ಸರಿಯಾಗಿ ಬೋಲುಗಳನ್ನು ಸೇರಿಸಿದ್ದಾರೆ ನೋಡಿ. ದ ದಿ ನಾ ದ ತಿ ನಾ, ಒಂದು ಎರಡು ಮೂರು ನಾಲ್ಕು ಐದು ಆರು. ದ ದಿ ನಾ ದ ತಿ ನಾ, ದ ದಿ ನಾ ದ ತಿ ನಾ. ಇದು ಈ ತಾಳವನ್ನು ಹೇಳುವ ಕ್ರಿಯೆ. ಸಂಗೀತದಲ್ಲಿ ಯಾವಾಗಲೂ ಪ್ರಾಯೋಗಿಕ ಮತ್ತು ಶಾಸ್ತ್ರ ವಿಭಾಗ ಎರಡನ್ನೂ ನಾವು ಒಟ್ಟಿಗೆ ಕಲಿತು ಮುಂದುವರಿಬೇಕಾಗ್ತದೆ. ಪರೀಕ್ಷಾ ಸಂಬಂಧಿ ನಿಮಗೆ ಹೇಳುವ ವಿಷಯ ಏನೆಂದರೆ, ಕಳೆದ ವರ್ಷದ ಹಾಗೆ ಈ ವರ್ಷವೂ ಸಹ 60 ಅಂಕಗಳ ಪ್ರಾಯೋಗಿಕ ಪರೀಕ್ಷೆ ನಡೀತಾ ಇದೆ, 40 ಅಂಕಗಳ ಶಾಸ್ತ್ರ ಪ್ರಶ್ನೆ ಪತ್ರಿಕೆ ನಿಮಗೆ ಲಭ್ಯವಾಗುತ್ತದೆ. ಸಂಗೀತ ವಿಷಯ ಯಾವಾಗಲೂ ಉಳಿದೆಲ್ಲ ವಿಷಯಗಳಿಗಿಂತಲೂ ಅತಿ ಸುಲಭವಾಗಿ ಅಂಕಗಳಿಕೆಗೆ ಒಂದು ಸಾಧನೆ ಹೇಗೆಂದರೆ, ಪ್ರಾಯೋಗಿಕ ವಿಷಯವನ್ನು ನೀವು ಕಲಿತಿದ್ದರಲ್ಲಿ 10 ಅಥವಾ 20 ಅಂಕಗಳ ಪ್ರಶ್ನೆಯು ಈ ಶಾಸ್ತ್ರ ವಿಭಾಗದಲ್ಲಿ ಕಡ್ಡಾಯವಾಗಿ ಬರ್ತದೆ. ಇವನ್ನು ನೀವು ಉದಾಹರಣೆಗೆ ಪ್ರಶ್ನೆ ಬಂದರೆ ನಿಮಗೆ ದಾದಾ ಕಾಲದ ವಿವರಗಳನ್ನು ಬರೆದು ಆ ಕಾಲದ ಠೇಕಾವನ್ನು ತಾಳಲಿಪಿಯಲ್ಲಿ ಬರೆಯಿರಿ ಅಂತ ಕೊಡ್ತಾರೆ. ಈಗಾಗಲೇ ನೀವು ಕಳೆದ ವರ್ಷ ಇರುವ ಉದಾಹರಣೆಗೆ ಈ ತಾಳ ಪಠ್ಯಕ್ರಮಕ್ಕಿರುವ ಯಾವುದೇ ತಾಳಗಳನ್ನು ನೀವು ಬರೆಯಬಹುದಾಗಿದೆ. ಪ್ರಶ್ನೆಯನ್ನು ನೋಡಿಕೊಂಡು ಈಗ ಉದಾಹರಣೆಗೆ ದಾದಾ ತಾಳದ ಪ್ರಶ್ನೆ ಬಂದಾಗ ದಾದಾ ತಾಳದ ಮಾಹಿತಿಯನ್ನು ಹೇಳಿ ವಿವರಗಳನ್ನು ಬರೆದು ಆ ಕಾಲದ ಠೇಕಾವನ್ನು ತಾಳಲಿಪಿಯಲ್ಲಿ ಬರೆಯಿರಿ ಅಂತ ಕೇಳಿದಾಗ ದಾದಾ ತಾಳ ಅದರ ವಿವರಗಳು ಈ ರೀತಿಯಾಗಿ ಕ್ರಮಬದ್ಧವಾಗಿ ಬರೆದು ಅದನ್ನು ಠೇಕಾ ಈ ರೀತಿಯಾಗಿ ಚಿಹ್ನೆಗಳ ಮೂಲಕ ಲಿಪಿಬದ್ಧಗೊಳಿಸಿದರೆ ಇದು 10 ಅಂಕಗಳಿಗೆ ನಿಮಗೆ ಪ್ರಾಯೋಗಿಕ ವಿಷಯದಲ್ಲಿ ಕಲಿತದ್ದೇ ಇಲ್ಲಿ ಬರೆಯಿರುತ್ತದೆ. ಹಾಗಾಗಿ ಅಭ್ಯಾಸ ಮಾಡುವುದು ಕಡಿಮೆ. ಇದಕ್ಕಾಗಿ ಹೇಳುವುದು ಸಂಗೀತ ಉಳಿದೆಲ್ಲ ವಿಷಯಗಳಿಗಿಂತಲೂ ಅತಿ ಸುಲಭವಾಗಿ ಅಂಕಗಳಿಕೆ ಒಂದು ಉತ್ತಮವಾದ ವಿಷಯವಾಗಿದೆ.
ನೋಡ್ರಿ, ಇದನ್ನ ತಾಳಕ್ಕೆ ಸಂಬಂಧಪಟ್ಟು ಇಷ್ಟೇ ಇದ್ರು ಸಹಿತ ಮುಂದೆ ಇವಿಷ್ಟು ನೀವು ಕಳೆದ ವರ್ಷ ಕಲಿತಿದ್ದ ವಿಷಯ ಇದೆ. ಮುಂದೆ ನಿಮಗೆ ಬದಲ ಟೇಕ ಅಂತ ಬರ್ತದೆ, ಟೇಕವನ್ನ ಬದಲ ಮಾಡಬೇಕು. ಮೂಲ ಟೇಕ ದಾದೀನ ದಾತೀನ ಈ ತರ ಇದೆ. ಈ ಟೇಕವನ್ನು ನಾವು ಬದಲ ಮಾಡ್ತಾ ಹೋದ್ರೆ ಅದು ಬದಲ ಟೇಕ ಅನ್ನಿಸ್ಕೊಳ್ತದೆ. ನೋಡಿ, ಒಂದನೇ ಬದಲ ಟೇಕ ತೋರಿಸಿದ್ದೇವೆ. ಒಂದನೇ ಬದಲ ಟೇಕದಲ್ಲಿ ಮೂರನೇ ಮಾತ್ರೆಗೆ ಮತ್ತು ಆರನೇ ಮಾತ್ರೆಗೆ ಟೇಕ ಬದಲಾಗಿದೆ. ಅಂದ್ರೆ ಮೂಲ ನಾ ಮತ್ತು ಇಲ್ಲಿ ಆರನೇ ಮಾತ್ರೆಗೂ ಸಹ ನಾ ಇದೆ. ಅಲ್ಲಿ ನಾನ ಇಲ್ಲಿ ನಾನ ಹೀಗೆ ಬಂದಿದೆ. ಹಾಗಾಗಿ ಇಲ್ಲಿ ಒಂದನೇ ಬದಲ ಟೇಕ ಈ ತರ ನಾನ ನಾ ಇದ್ದಲ್ಲಿ ನಾನ ಬಂದಿದೆ. ಇದನ್ನ ಇದೇ ಮಾತ್ರೆಯ ಅವಧಿಯೊಳಗಡೆ ಮುಗಿಸಬೇಕಾಗುತ್ತದೆ. ಹಾಗಾಗಿ ಈ ಚಿಹ್ನೆ ಕೊಟ್ಟಿದ್ದಾರೆ, ಇದು ಇದೇ ಮಾತ್ರೆಗೆ ಮುಗಿಸಬೇಕು ಅನ್ನುವ ಒಂದು ಚಿಹ್ನೆ. ಈ ಒಂದನೇ ಬದಲಾಟಿಕದಲ್ಲಿ ದಾ ದಿ ನಾನ ದಾ ತಿ ನಾನ ಹೀಗಿದೆ. ಅಂದರೆ ಮೂರು ಮತ್ತು ಆರನೇ ಮಾತ್ರೆಯಲ್ಲಿ ನಾವು ನಾ ಬದಲಾಗಿ ನಾನ ಡಬಲ್ ಇದೆ. ಅಂದರೆ ಅದೇ ಮಾತ್ರೆಯ ಅವಧಿಯಲ್ಲಿ ನಾವು ಹೇಳಬೇಕಾಗ್ತದೆ, ನುಡಿಸಬೇಕಾಗ್ತದೆ, ಬರೆಯಬೇಕಾಗ್ತದೆ. ಬರೆಯಲಿಕ್ಕೆ ಯೋಚನೆ ಇದೆ. ಈ ಚಿಹ್ನೆಯನ್ನು ನಾವು ಬಳಸಿದ್ದೀವಿ ಅಂದರೆ ಅದನ್ನು ಈ ಎಷ್ಟೇ ಅಕ್ಷರಗಳು ಸಹಿತ ಇದ್ದರೂ ಇದೇ ಮಾತ್ರೆಗಳನ್ನು ಮುಗಿಸಬೇಕು ಅಂತ ಅರ್ಥ ಮಾಡ್ತದೆ. ಇದು ಒಂದು ಮಾತ್ರೆಯಲ್ಲಿ ಒಂದು ಅಕ್ಷರಕ್ಕಿಂತ ಹೆಚ್ಚು ಅಕ್ಷರಗಳು ಬಂದಾಗ ಈ ಚಿಹ್ನೆಯನ್ನು ನಾವು ಬಳಸಬೇಕಾಗ್ತದೆ. ಒಂದು ಮಾತ್ರೆಯಲ್ಲಿ ಒಂದು ಅಕ್ಷರಕ್ಕಿಂತ ಹೆಚ್ಚು ಅಕ್ಷರಗಳು ಬಂದಾಗ ಈ ಚಿಹ್ನೆಯನ್ನು ನಾವು ಬಳಸಬೇಕು. ಒಂದನೇ ಬದಲಾಯಿತು. ಈಗ ಎರಡನೇ ಬದಲಾಯಿತು. ಎರಡನೇ ಬದಲಾಯಿತದಲ್ಲಿ ಎರಡು ಮೂರು ಐದು ಮತ್ತು ಆರನೇ ಮಾತ್ರೆಗಳಿಗೆ ಟೇಕಾದಕ್ಕಿಂತ ಬದಲಾದ ಅಕ್ಷರಗಳಿವೆ, ಬೋಲ್ ಬೇರೆ ಬೇರೆ ಇದೆ. ನೋಡಿ, ಒಂದನೇ ಎರಡನೇ ಬದಲಾಯಿತದಲ್ಲಿ ಒಂದನೇ ಮಾತ್ರೆಗೆ ದಾ ಇದೆ, ಎರಡನೇ ಮಾತ್ರೆಗೆ ದಿ ಬದಲಿಗೆ ದಿ ದಿ ಇದೆ, ಮೂರನೇ ಮಾತ್ರೆಗೆ ಟೇಕಾದ ನಾ ಬದಲಿಗೆ ನಾ ನಾ ಇದೆ, ನಾಲ್ಕನೇ ಮಾತ್ರೆಗೆ ಹಾಗೆ ಇದೆ, ಐದನೇ ಮಾತ್ರೆಗೆ ತಿ ಬದಲಿಗೆ ತಿ ತಿ ಇದೆ, ಆರನೇ ಮಾತ್ರೆ ನಾ ಬದಲಿಗೆ ನಾ ನಾ ಇದೆ. ಹಾಗಾಗಿ ದಾ ದಿ ದಿ ನಾ ನಾ ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗಬೇಕಾಗ್ತದೆ. ಇಲ್ಲಾಂದ್ರೆ ದಾ ಇದು ನಿಧಾನವಾಗಿ ಹೇಳಿದ್ರೆ ದಾ ದಿ ದಿ ನಾ ನಾ ಹೀಗೆ ಮಾಡಿದರೆ ನೀವು ಮಾತ್ರೆಗಳು ಜಾಸ್ತಿ ಆಗ್ತದೆ, ತಾಳ ಆರು ಮಾತ್ರೆ ತಾಳ ಹೋಗಿ ಎಂಟು ಮಾತ್ರೆ ಹನ್ನೆರಡು ಮಾತ್ರೆ ಆಗ್ತದೆ. ಅದಕ್ಕಾಗಿ ಇಲ್ಲಿ ನಾವು ಚಿಹ್ನೆಯನ್ನು ಕೊಟ್ಟಿದ್ದೇವೆ. ಈ ಚಿಹ್ನೆಯ ಅರ್ಥವನ್ನು ಸರಿಯಾಗಿ ಗ್ರಹಿಸಿಕೊಳ್ಳಿ, ಇದನ್ನೇ ಫಾಲೋ ಮಾಡಬೇಕಾಗ್ತದೆ. ಈ ಎರಡನೇ ಬದಲ ಟೇಕವನ್ನು ಹೇಳುವುದಾದ್ರೆ ದಾ ದಿ ದಿ ನಾ ನ ದಾ ತಿ ದಿ ನಾ ನ ದಾ ದಿ ದಿ ನಾ ನ ದಾ ತಿ ದಿ ನಾ ನ. ಇನ್ನು ಮೂರನೇ ಬದಲ ಟೇಕ. ಮೂರನೇ ಬದಲ ಟೇಕದಲ್ಲಿ ಪ್ರತಿಯೊಂದು ಮಾತ್ರೆಯಲ್ಲಿಯೂ ಸಹ ಎರಡೆರಡು ಅಕ್ಷರಗಳನ್ನು ಸೇರಿಸಲಾಗಿದೆ. ಮೂರು ಟೇಕಾದಲ್ಲಿ ಒಂದೊಂದೇ ಅಕ್ಷರ ಇದೆ ಪ್ರತಿಯೊಂದು ಮಾತ್ರೆಗೆ. ಇಲ್ಲಿಗೆ ಮೂರನೇ ಬದಲ ಟೇಕದಲ್ಲಿ ಪ್ರತಿಯೊಂದು ಮಾತ್ರೆಯು ಎರಡೆರಡು ಅಕ್ಷರಗಳನ್ನು ಸೇರಿಸಿದೆ. ಆಗ ಎಲ್ಲ ಡಬಲ್ ಆಗ್ತಾ ಹೋಗ್ತದೆ. ದಾಗೆ ದೀನ ಕೀನ ದಾಗೆ ತೀನ ಕೀನ ದಾಗೆ ದೀನ ಕೀನ ದಾಗೆ ತೀನ ಕೀನ. ಇನ್ನು ನಾಲ್ಕನೇ ಬದಲ ಟೇಕದಲ್ಲಿ ಒಂದು ಮತ್ತು ನಾಲ್ಕನೇ ಮಾತ್ರೆಗೆ ಟೇಕಾದ ಬೋಲೆ ಇದೆ, ಉಳಿದ ಕಡೆಗಳೆಲ್ಲ ಎರಡೆರಡು ಅಕ್ಷರಗಳನ್ನು ಸೇರಿಸಲಾಗಿದೆ. ಅಂದಾಗ ದಾ ದೀನ ತೀತ ದಾ ತೀನ ತೀತ ದಾ ದೀನ ತೀತ ದಾ ತೀನ ತೀತ ಹೀಗೆ ನಾಲ್ಕನೇ ಬದಲಾಯಿತು. ಇನ್ನು ನೀವು ಕಲಿತಂತಹ ಬೋಲುಗಳನ್ನು ಸೇರಿಸಿಕೊಂಡು ಟೇಕಾವನ್ನು ಬದಲು ಮಾಡಿಕೊಂಡು ಚಂದ ಆಗುವ ಹಾಗೆ ನೀವೇ ಸಹಿತ ಒಂದೊಂದೇ ಬದಲ ಟೇಕಗಳನ್ನು ಅಭ್ಯಾಸ ಮಾಡಬಹುದು. ಇಲ್ಲಿಗ ತಿಟ್ಟ ಇದೆ, ತಿಟ್ಟದ ಜಾಗದಲ್ಲಿ ನೀವು ತಿರಕಿಟ್ಟ ಸೇರಿಸ್ಕೊಳ್ತೀವಿ. ಆಗ ದಾ ದೀನ ತಿರಕಿಟ್ಟ ದಾ ತೀನ ತಿರಕಿಟ್ಟ ಹೀಗೆ ಬರ್ತದೆ. ಇನ್ನು ಈ ಗೇಯನ್ನು ಹಾಕೋಬಹುದು, ಆವಾಗ ದಾಗೆ ಈ ಗೇಯನ್ನು ಸೇರಿಸ್ಕೋಬಹುದು. ನಿಮಗೆ ಗೊತ್ತಿರುವಂತಹ ಬೋಲುಗಳನ್ನು ಸೇರಿಸಿಕೊಂಡು ನಿಮಗೆ ಅನುಕೂಲವಾಗುವ ಹಾಗೆ ಚಂದ ಆಗದೆ ಇರುವ ನೋಡ್ಕೊಳ್ಬೇಕು. ನೀವು ಚಂದ ಆಗಲಿಲ್ಲ ಅಂದರೆ ಭಾಷೆ, ಹಾಗಾಗಿ ಚಂದ ಇರುವ ಹಾಗೆ ಕೈಗೆ ನಿಧಾನವಾಗಿ ಅಭ್ಯಾಸ ಆಗುವ ಹಾಗೆ ಕೈ ಕೊಡಬೇಕು. ನೀವು ಬರಿಬೋದು, ಏನು ಬೇಕಾದ ಅಕ್ಷರಗಳನ್ನು ಬರಿಬೋದು, ಆದರೆ ಅದನ್ನು ಮುಂದೆ ಪ್ರಾಯೋಗಿಕವಾಗಿ ಬಿಡಿಸಬೇಕಾಗ್ತದೆ.
ನುಡಿಸುವ ಕೈ ಬೆರಳಿಗೆ ತೊಂದರೆ ಆಗದೆ ಇರುವಾಗ ಅಕ್ಷರಗಳನ್ನು ಆಚರಿಸಿಕೊಳ್ಬೇಕು. ಹಾಗಾಗಿ ಅವರನ್ನು ನೋಡಿಕೊಂಡು ನಿಮಗೆ ಗೊತ್ತಿರುವ ಬೋರ್ಗಳನ್ನು ನಾವು ಈ ಟೇಕಾದ ಜೊತೆಗೆ ಸೇರಿಸ್ಕೊಳ್ತಾ ಹೋಗ್ಬೇಕು. ಆಗ ಭದ್ರ ಟೇಕಾಗಳು ಹೊಸ ಹೊಸ ಭದ್ರ ಟೇಕಗಳನ್ನು ಚಂದಕ್ಕಾಗಿ ನಾವು ಬಳಸ್ಕೋಬಹುದು. ಇನ್ನು ಈ ಲಿಪಿಯ ಕುರಿತಾಗಿ ಹೇಳುತ್ತಾದರೆ ಪಂಡಿತ್ ವಿಷ್ಣು ನಾರಾಯಣ ಭಾತ್ಕಳೆಯವರು ತಾಳಲಿಪಿ ಹಾಗೂ ಗಾಯನದ ವಿಭಾಗದವರಿಗೆ ಬಳಸಲಿಕ್ಕೆ ಸ್ವರಲಿಪಿ ಈ ಎರಡು ಪದ್ಧತಿಗಳನ್ನು ಅತಿ ಸುಲಭವಾಗಿ ಅಂದರೆ ಪ್ರಾರಂಭಿಕ ಹಂತದ ವಿದ್ಯಾರ್ಥಿಗಳು ಸಹ ಅರಿತುಕೊಂಡು ಮುಂದಿನ ಅಭ್ಯಾಸಕ್ಕೆ ಅನುಕೂಲ ಆಗುವ ಹಾಗೆ ಲಿಪಿಯನ್ನು ಕಂಡುಹಿಡಿದರು. ಆ ಲಿಪಿಯನ್ನೇ ಸಹ ನಾವೀಗ ಹಿಂದಿನಿಂದಲೂ ಇದನ್ನು ಬಳಸ್ಕೊಂಡು ಬರ್ತಾ ಇದ್ದೇವೆ. ಅತ್ಯಂತ ಸುಲಭ ರೀತಿಯ ಒಂದು ಲಿಪಿ ಪದ್ಧತಿ. ಈ ಮೊದಲು ಪಂಡಿತ್ ವಿಷ್ಣು ದಿಗಂಬರ್ ಪರುಸ್ಕರ್ರು ಸಹ ಲಿಪಿ ಪದ್ಧತಿಯನ್ನು ಕಂಡುಹಿಡಿದರು. ಅದು ಸ್ವಲ್ಪ ಪ್ರಾಥಮಿಕ ಹಂತದ ವಿದ್ಯಾರ್ಥಿಗಳಿಗೆ ತೊಂದರೆ ಅಂದರೆ ಸಂಗೀತಾಭ್ಯಾಸಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದ್ದರಿಂದ ಸ್ವಲ್ಪ ಕ್ಲಿಷ್ಟಕರ ಆಗ್ತಾ ಇತ್ತು. ಅದನ್ನು ಮನಗೊಂಡು ವಿ ಎನ್ ಭಾತ್ಕಂಡೆಯವರು ಹೊಸ ರೀತಿಯ ಒಂದು ಸುಲಭವಾಗಿ ಅರಿತುಕೊಳ್ಳುವ ಹಾಗೆ ಒಂದು ಲಿಪಿ ಪದ್ಧತಿಯನ್ನು ಕಂಡುಹಿಡಿದರು. ಅದನ್ನು ನಾವೀಗ ಅನುಸರಿಸಿಕೊಂಡು ಬರ್ತಾ ಇದ್ದೇವೆ. ಅತಿ ಸುಲಭವಾದ ಒಂದು ಲಿಪಿ ಪದ್ಧತಿ ಇದು. ಈತ ಅಂದರೆ ಈ ವರ್ಷಕ್ಕೆ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳು ಅಭ್ಯಾಸಕ್ಕಾಗಿರುವಂಥ ಈ ತಾಳದ ವಿಷಯ ಅಂದರೆ ದಾದಾ ತಾಳದ ಸಂಪೂರ್ಣ ಮಾಹಿತಿ ಇರಬೇಕು. ಅಂದರೆ ಇದರ ಸ್ವರೂಪ ಹೇಗಿದೆ ಎಂಬುದೊಂದು ಮಾಹಿತಿ ಬೇಕು. ಅದರೊಟ್ಟಿಗೆ ಈ ತಾಳವನ್ನು ಬರೆಯುವುದು ಹೇಗೆ ಎಂಬ ಮಾಹಿತಿ ಬೇಕು. ಇದನ್ನು ಪ್ರಾಯೋಗಿಕವಾಗಿ ಹೇಳುವುದು ಹೇಗೆ ಎಂಬುದನ್ನು ನೀವು ಕಲ್ತಿರಬೇಕು. ಇದೆಲ್ಲದರ ಜೊತೆಗೆ ನಾಲ್ಕು ಬದಲ ಟೇಕಗಳನ್ನು ಅಭ್ಯಾಸ ಮಾಡಬೇಕು. ಇದು ಬರೆಯಲಿಕ್ಕೂ ಬರಬೇಕು, ಹೇಳಲಿಕ್ಕೂ ಬರಬೇಕು, ತಬಲಾದಲ್ಲಿ ನುಡಿಸಲಿಕ್ಕೂ ಬರಬೇಕು. ಇದು ಒಂದು ತಾಳ. ಈ ಒಂದು ತಾಳದಲ್ಲಿ ಇವಿಷ್ಟು ವಿಷಯಗಳನ್ನು ನೀವು ತಿಳ್ಕೊಂಡಿರಬೇಕು. ಇಲ್ಲಿಗೆ ಇದು ಈ ತಾಳದ ಮಾಹಿತಿಯಾಗಿದೆ. ಮುಂದೆ ನಾವು ಇದೇ ರೀತಿಯ ಇನ್ನು ಕೇರಳ ಅಂದರೆ ಪ್ರಚಲಿತವಿರುವಂತಹ ಕೇರಳ ಜಪ್ತಾಲ್ ಏಕ್ತಾಲ್ ರೂಪಕ್ ತಾಲ್ ಹೀಗೆ ಕೆಲವೊಂದಿಷ್ಟು ತಾಳಗಳು ಅದರಲ್ಲಿ ಬದಲ ಟೇಕಗಳನ್ನು ನೀವು ಅಭ್ಯಾಸ ಮಾಡಬೇಕಾಗ್ತದೆ. ಸದ್ಯಕ್ಕೆ ಈ ದಾದಾ ತಾಳವನ್ನು ಕರೆಕ್ಟಾಗಿ ಚೆನ್ನಾಗಿ ನೀವು ತಿಳ್ಕೊಂಡಿದ್ದೀರಿ ಅಂತಂದರೆ ಮುಂದಿನ ಎಲ್ಲ ತಾಳಗಳನ್ನು ನೀವು ಹೇಳಲಿಕ್ಕೆ ಬರೀಲಿಕ್ಕೆ ಮತ್ತು ನುಡಿಸಲಿಕ್ಕೆ ಭಾಳ ಅನುಕೂಲ ಆಗ್ತದೆ. ಇದಿಷ್ಟನ್ನು ನೀವು ಮನಸ್ಸಿನಲ್ಲಿಟ್ಟುಕೊಂಡು ಕಳೆದ ವರ್ಷದ ತಾಳಗಳೇ ಆಗಿದ್ದರಿಂದ ಹೆಚ್ಚಿನ ಅಭ್ಯಾಸ ನಿಮಗೆ ಈಗಾಗಲೇ ಇದೆ. ಇನ್ನೊಂದ್ಸಲ ಪುನರ್ಮನನ ಮಾಡಿಕೊಂಡ್ರೆ ಸುಲಭದಲ್ಲಿ ನೀವು ಮುಂದಿನ ಹಂತದ ಈ ವರ್ಷದ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಭಾಳ ಸುಲಭ ಆಗ್ತದೆ. ಇವಿಷ್ಟನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಿ. ದಾದಾ ತಾಳ ಈ ತಾಳದ ವಿವರಗಳು ಅಂದರೆ ಈ ಸ್ವರೂಪ ಹೇಗಿದೆ, ಇದರ ಟೇಕ, ಆಮೇಲೆ ಇದರ ನಾಲ್ಕು ಬದಲಾಯಿಸಿ ಈ ಬದಲಾಯಿಸಿದ ನಿಮಗೆ ಗೊತ್ತಿರುವಂತಹ ಬೋರ್ಗಳನ್ನು ಸೇರಿಸಿ ಹೆಚ್ಚಿನ ಬದಲ ಟೇಕಗಳನ್ನು ನೀವು ಮಾಡಿಕೊಳ್ಬಹುದು. ಇದೇ ರೀತಿ ಮುಂದಿನ ತಾಳಗಳನ್ನು ಇನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.